ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಗಾಯ್ಸ್, ಇವತ್ತಿನ ಒಂದು ರೀಡಿಂಗಲ್ಲಿ ಪೆಂಡ್ಯುಲಮ್ ರೀಡಿಂಗ್ ಇರುತ್ತೆ. ಸೊ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ಮೇಡಮ್ ಪೆಂಡ್ಯುಲಮ್ ರೀಡಿಂಗಿಂದ ಸಹ ನಮಗೆ ಉತ್ತರವನ್ನು ತಿಳಿಸಿ, ನಮಗೆ ತುಂಬ ಆಸಕ್ತಿ ಇದೆ ಪೆಂಡ್ಯುಲಮ್ಮಿಂದ ರೀಡಿಂಗನ್ನು ಪಡ್ಕೊಳ್ಳೋಕ್ಕೆ, ಗೈಡೆನ್ಸನ್ನು ಪಡ್ಕೊಳ್ಳೋಕ್ಕೆ ಅಂತ. ಸೊ ಎಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಪೆಂಡ್ಯುಲಮ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಹೇಗಪ್ಪ ಅಂತಂದರೆ, ಇಲ್ಲಿ ನಾನು ಮೂರು ಕ್ವೆಶನ್ಸನ್ನು ನಾನು ತಗೋತಾ ಇದ್ದೀನಿ. ಓಕೆ, ಸೊ ನಿಮ್ಮ ಬಳಿ ಇರ್ತಕ್ಕಂತಹ ಯಾವುದೇ ಮೂರು ಕ್ವೆಶನ್ಸ್ನ ನೀವು ಬರೆದಿಟ್ಕೋಬೌದು, ವಿಡಿಯೋವನ್ನು ಪಾಸ್ ಮಾಡಿ ಬರೆದಿಟ್ಕೊಳ್ಳಿ, ಅಥವಾ ನಿಮಗೆ ಮೈಂಡಲ್ಲೇ ನೀವು ಥಿಂಕ್ ಮಾಡ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಓಕೆ, ಸೊ ರೂಲ್ ನಂಬರ್ ಒನ್ ಏನಪ್ಪ ಅಂದರೆ, ಯಾವುದೇ ಕ್ವೆಶನ್ ಮತ್ತೆ ರಿಪೀಟ್ ಆಗೋ ಹಾಗಿಲ್ಲ. ಸೊ ಮೂರು ಕ್ವೆಶನ್ಸ್ ಏನಿದೆ, ಮೂರೂ ಬೇರೆ ಬೇರೆ ಕ್ವೆಶನ್ಸ್ನೇ ನೀವು ತಗೋಬೇಕಾಗತ್ತೆ, ರಿಪೀಟೆಡ್ ಕ್ವೆಶನ್ಸ್ ತಗೊಳ್ಳೋ ಹಾಗಿಲ್ಲ. ಆ್ಯಂಡ್ ನೀವೇನೇ ಒಂದು ಕ್ವೆಶನ್ ಮಾಡಿದ್ರೂ ಆದಷ್ಟು ಸಿಂಪಲ್ ಆಗಿ ಕ್ವೆಶನನ್ನು ಡಿಸೈನ್ ಮಾಡ್ಕೊಳ್ಳಿ. ಓಕೆ, ಈ ಕೆಲಸ ಆಗತ್ತಾ, ಈ ವ್ಯಕ್ತಿ ಬರ್ತಾರಾ, ನನಗೆ ಈ ಇಂಟರ್ವ್ಯೂ ಕ್ಲಿಯರ್ ಆಗುತ್ತಾ. ಸೊ ಈ ಥರ ತುಂಬ ಸಿಂಪಲ್ ಕ್ವೆಶನ್ಸನ್ನು ನೀವು ಮೈಂಡಲ್ಲಿ ಥಿಂಕ್ ಮಾಡಿ, ಸೊ ದ್ಯಾಟ್ ನಿಮಗೆ ಕ್ಲಾರಿಟಿ ಸಿಗತ್ತೆ. ಕೆಲವರು ಹೇಗೆ ಇದು ಮಾಡ್ತಾರಂದರೆ, ಈ ಕೆಲಸ ಆಗುತ್ತಾ ಇಲ್ವಾ, ಅಥವಾ ಇನ್ನೂ ತುಂಬ ದೊಡ್ಡದಾಗಿರ್ತಕ್ಕಂಥ ಕ್ವೆಶನ್ಸ್ನ ತಗೋತಾರೆ, ಬಟ್ ಏನೋ ಅವ್ರಿಗೆ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗೋದಿಲ್ಲ, ರೈಟ್? ಸೊ ಹಾಗಾಗಿ ಆದಷ್ಟು ಸಿಂಪಲ್ ಕ್ವೆಶನ್ಸ್ನ ಫ್ರೇಮ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನವನ್ನು ಪಡಿ. ಬೇಕಿದ್ರೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಸಹ ನಿಮ್ಮ ಕ್ವೆಶನ್ಸನ್ನು ನೀವು ರೆಡಿ ಮಾಡ್ಕೊಂಡಾದ ಮೇಲೆ ನೀವು ಈ ವಿಡಿಯೋವನ್ನು ಫುಲ್ ನೋಡ್ಕೋಬೋದು. ಓಕೆ, ಸೊ ಪ್ರೇಯರನ್ನು ಮಾಡಿ ಪೆಂಡ್ಯುಲಮ್ಗೆ. ಸೊ ವಾಟ್ ಎವರ್ ಕ್ವೆಶನ್ಸ್ ನಿಮ್ಮದಿದೆ, ಮೂರು ಕ್ವೆಶನ್ಸ್, ಸೊ ಅದಕ್ಕೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲಿ ನನಗೆ ಈ ಪೆಂಡ್ಯುಲಮ್ ಈ ರೀಡಿಂಗ್ ಮುಖಾಂತರ. ಓಕೆ, ಪ್ರೇಯರನ್ನು ಮಾಡಿ. ಸೊ ಶುರು ಮಾಡೋಣ. ಸೊ ನಾನು ಹೇಳ್ದಂಗೆ ನಿಮ್ಮ ಕ್ವೆಶನ್ಸ್ ಏನಿದೆ ಗಾಯ್ಸ್, ಅದನ್ನು ನೀವು ಆಲ್ರೆಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಇಲ್ಲ ಅಂತಂದರೆ ಈ ವಿಡಿಯೋವನ್ನು ಪಾಸ್ ಮಾಡಿ, ಕ್ವೆಶನ್ಸನ್ನು ರೆಡಿ ಮಾಡ್ಕೊಂಬಿಟ್ಟು ನೀವು ತದನಂತರ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಫೈನ್. ಸೊ ವಿಡಿಯೋವನ್ನು ಶುರು ಮಾಡೋಣ. ಸೊ ಕ್ವೆಶನ್ ನಂಬರ್ ಒನ್. ಓಕೆ, ಯಾರೆಲ್ಲ ಮೊದಲನೇ ಕ್ವೆಶನ್ ನಿಮ್ಮ ಮೈಂಡಲ್ಲಿ ಇದೆ ಅಂತ ನಾನು ಅನ್ಕೋತೀನಿ, ರೆಡಿ ಇದೆ ಮೊದಲನೇ ಕ್ವೆಶನ್ ಅಂತ ಅನ್ಕೋತೀನಿ. ಸೊ ಯೂನಿವರ್ಸ್ ಪೆಂಡ್ಯುಲಮ್ ಕಡೆಯಿಂದ ನಿಮ್ಮ ಮೊದಲನೇ ಪ್ರಶ್ನೆಗೆ ಯಾವ ಉತ್ತರ ಸಿಗ್ತಾ ಇದೆ ನೋಡೋಣ. ಸೊ ನೆನಪಿಸ್ಕೊಳ್ಳಿ ನಿಮ್ಮ ಒಂದು ಕ್ವೆಶನ್ ಏನಿದೆ. ಓಕೆ, ಸೊ ನ್ಯೂಟ್ರಲ್, ನ್ಯೂಟ್ರಲ್ ಪೆಂಡ್ಯುಲಮ್, ನ್ಯೂಟ್ರಲ್. ಥ್ಯಾಂಕ್ ಯು. ಸೊ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಕ್ಕಂಥ ಮೊದಲನೆಯ ಪ್ರಶ್ನೆಗೆ ಪೆಂಡ್ಯುಲಮ್ ಕಡೆಯಿಂದ ಯಾವ ಒಂದು ಉತ್ತರ ಬರ್ತಾ ಇದೆ? ಸೊ ಡಿಯರ್ ಪೆಂಡ್ಯುಲಮ್, ನಮ್ಮ ವೀಕ್ಷಕರು ಕೇಳ್ತಕ್ಕಂಥ ಮೊದಲನೆಯ ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಯಾವ ಉತ್ತರ ಸಿಗ್ತಾ ಇದೆ? ದಯವಿಟ್ಟು ತಿಳಿಸಿ. ನಿಮ್ಮ ಉತ್ತರ ಏನು? ದಯವಿಟ್ಟು ತಿಳಿಸಿ. ಸೊ ದ ಆನ್ಸರ್ ಇಸ್ ಯೆಸ್. ಸೊ ಮೊದಲನೇ ಪ್ರಶ್ನೆ ಯಾರೆಲ್ಲ ಕೇಳಿದ್ರಿ, ಸೊ ನಿಮ್ಮ ಪ್ರಶ್ನೆ ಯೆಸ್ ಅಂತ ಬರ್ತಾ ಇದೆ. ಸೊ ನೀವೇನೇ ಕೇಳ್ಕೊಂಡಿದ್ರು ಅದು ನೆರವೇರ್ತಾ ಇದೆ. ಸೊ ಥ್ಯಾಂಕ್ ಯು ಪೆಂಡ್ಯುಲಮ್. ನ್ಯೂಟ್ರಲ್ ಪೊಸಿಷನ್. ಓಕೆ, ಸೊ ಗಾಯ್ಸ್, ನಿಮ್ಮ ಎರಡನೆಯ ಪ್ರಶ್ನೆಯನ್ನು ಕ್ವಿಕ್ ಆಗಿ ಕೇಳ್ಕೊಳ್ಳಿ. ನಿಮ್ಮ ಎರಡನೆಯ ಪ್ರಶ್ನೆ, ಪೆಂಡ್ಯುಲಮ್ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಕ್ಕಂಥ ಎರಡನೆಯ ಪ್ರಶ್ನೆಗೆ ಉತ್ತರವೇನು? ನಮ್ಮ ವೀಕ್ಷಕರು ಕೇಳ್ತಾ ಇರ್ತಕ್ಕಂಥ ಎರಡನೆಯ ಪ್ರಶ್ನೆಯ ಉತ್ತರ. ಓಕೆ,
ಓಕೆ ಸೊ ಗೈಸ್ ಮೇ ಬಿ ಅಂತ ಬರ್ತಾ ಇದೆ ಸೊ 50-50 ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಪೆಂಜುಲಮ್ ನ್ಯೂಟ್ರಲ್ 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 ಥ್ಯಾಂಕ್ ಯು ಸೊ 50-50 ಚಾನ್ಸಸ್ ಇದೆ ಗೈಸ್ ಸೊ ಇದು ಹೇಗಂದ್ರೆ ಆದರೂ ಆಗಬಹುದು ಆಗದೇನು ಇರಬಹುದು ನಿಮ್ಮ ಎರಡನೇ ಪ್ರಶ್ನೆಗೆ ಓಕೆ 50-50 ಚಾನ್ಸಸ್ ಇದೆ ಆಗಬಹುದು ಆಗದೇನು ಇರಬಹುದು ಓಕೆ ಸೊ ಯೂನಿವರ್ಸಲಿ ಪ್ರೇ ಮಾಡಿ ಓಕೆನಾ ನಿಮ್ಮ ಮೂರನೆಯ ಪ್ರಶ್ನೆಯನ್ನು ರೆಡಿ ಮಾಡಿಕೊಂಡಿದ್ರೆ ಕೇಳಿ ನಮ್ಮ ಪೆಂಡುಲಮ್ಗೆ ಪೆಂಡುಲಮ್ ನ್ಯೂಟ್ರಲ್ 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 ಓಕೆ ಪೆಂಡುಲಮ್ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಕ್ಕಂಥ ಮೂರನೆಯ ಪ್ರಶ್ನೆಗೆ ಉತ್ತರವೇನು ನಮ್ಮ ವೀಕ್ಷಕರು ಕೇಳ್ತಾ ಇರ್ತಕ್ಕಂಥ ಮೂರನೆಯ ಪ್ರಶ್ನೆಗೆ ಉತ್ತರ ಹೇಳಿ ಪೆಂಡುಲಮ್ ಸೊ ದ ಆನ್ಸರ್ ಇಸ್ ಎಸ್ ಸೊ ಮೂರನೇ ಪ್ರಶ್ನೆಗೆ ಉತ್ತರ ಎಸ್ ಅಂತ ಬರ್ತಾ ಇದೆ ಪೆಂಡ್ಯುಲಮ್ ನ್ಯೂಟ್ರಲ್ 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 ನೋಡಿ ಎಷ್ಟು ಚೆನ್ನಾಗಿ ಅದು ನ್ಯೂಟ್ರಲ್ ಪೊಸಿಷನ್ಗೆ ಬರುತ್ತೆ ನ್ಯೂಟ್ರಲ್ ನ್ಯೂಟ್ರಲ್ ಪೆಂಡ್ಯುಲಮ್ ನ್ಯೂಟ್ರಲ್ ಥ್ಯಾಂಕ್ ಯು ಅದ್ಭುತ ರೈಟ್ ಸೊ ಮೂರನೇ ಪ್ರಶ್ನೆ ಏನು ಕೇಳಿದ್ರಿ ಅದಕ್ಕೆ ಉತ್ತರ ಬಂದು ಎಸ್ ಅಂತ ಇದೆ ಸೊ ನೀವು ಮೂರನೇ ಪ್ರಶ್ನೆ ಏನೇ ಇದ್ರೂ ಅದು ಖಂಡಿತವಾಗ್ಲೂ ನಿಮಗೆ ನೆರವೇರ್ತಾ ಇದೆ ಅಂತ ಹೇಳ್ಬೋದು ಸೊ ಮೊದಲನೇ ಪ್ರಶ್ನೆಗೂ ನಮಗೆ ಎಸ್ ಅಂತಾನೆ ಉತ್ತರ ಬಂತು ಎರಡನೇ ಪ್ರಶ್ನೆ 50-50 ಚಾನ್ಸಸ್ ಇದೆ ಅಂತ ಬಂತು ಆ್ಯಂಡ್ ಮೂರನೆಯ ಒಂದು ಪ್ರಶ್ನೆಗೆ ಎಸ್ ಅಂತ ಬಂತು ಓಕೆ ಸೊ ಐ ಹೋಪ್ ನಿಮಗೆ ಪೆಂಡುಲಮ್ ಕಡೆಯಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಏನೇ ನೀವು ಪ್ರಶ್ನೆಯನ್ನು ಕೇಳ್ಕೊಂಡಿದ್ರು ಓಕೆ ಆನೆಸ್ಟಾಗಿ ಕೇಳಿರೋರಿಗೆ ಖಂಡಿತ ಇದು ತುಂಬಾ ವರ್ಕ್ ಆಗಿರುತ್ತೆ ನಾನು ಹೇಳ್ದಂಗೆ ಪ್ರಶ್ನೆಯನ್ನು ದಯವಿಟ್ಟು ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಪೆಂಡುಲಮ್ ರೀಡಿಂಗ್ ಸೊ ನಿಮಗೆ ಫ್ಯೂಚರಲ್ಲಿ ಏನಾದರೂ ಇದೇ ಥರದ ಪೆಂಡುಲಮ್ ರೀಡಿಂಗ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಎಸ್ ಅಂತ ತಿಳಿಸಿ ಸೊ ದಟ್ ಯಾರೆಲ್ಲ ತುಂಬ ಮೆಜಾರಿಟಿ ಕೇಳ್ಕೊತಾ ಇದ್ದೀರಾ ನಾನು ಸಹ ಈ ಒಂದು ಪೆಂಡುಲಮ್ ರೀಡಿಂಗನ್ನು ನಾನು ನನ್ನ ಮುಂಬರುವಂಥ ವಿಡಿಯೋಸ್ನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಸೊ ದಟ್ ನಿಮಗೆ ಪೆಂಡುಲಮ್ ಕಡೆಯಿಂದಾನೇ ಡೈರೆಕ್ಟಾಗಿ ಉತ್ತರ ಅಂತಕ್ಕಂಥದ್ದನ್ನ ನೀವು ಪಡ್ಕೋಬಹುದಾಗಿದೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಪೆಂಡುಲಮ್ ಥ್ಯಾಂಕ್ ಯು ಯೂನಿವರ್ಸ್ ನಮಸ್ಕಾರ